ಅರಕಲಗೂಡು ತಾಲೂಕಿನ ಕನಕ ನೌಕರರ ಸಂಘದ ವತಿಯಿಂದ ಪ್ರತಿ ವರ್ಷ ನಾವು 10ನೇ ತರಗತಿ ಮತ್ತು PUCಯಲ್ಲಿ ಹೆಚ್ಚು ಅಂಕ ಪಡೆದಂತಹ ನಮ್ಮ ಅಂದರೆ ಕುರುಬ ಜನಾಂಗಕ್ಕೆ ಸೇರಿದಂತಹ ಮಕ್ಕಳಿಗೆ ಕನಕ ನೌಕರ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. 2019-20 ಸಾಲಿನಲ್ಲಿ ಕೋವಿಡ್ ಇದ್ದ ಕಾರಣ ಆ ವರ್ಷ ನಾವು ಮಾಡೋದಕ್ಕಾಗಲಿಲ್ಲ. ಅದರ ಜೊತೆಗೆ ಈ ಸಾಲ ಅಂದರೆ 2020 ಮತ್ತು 2021 ಸೇರಿಸಿ 19-20, 21-22 ಎರಡೂ ವರ್ಷದ 10ನೇ ತರಗತಿಯ ಮತ್ತು PUCಯಲ್ಲಿ ಹೆಚ್ಚು ಅಂಕ ಗಳಿಸಿದಂತಹ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಇದೇ ತಿಂಗಳು ಅಂದರೆ 17 ತಾರೀಕು ಭಾನುವಾರದಂದು ನಾವು ಪ್ರತಿಭಾ ಪುರಸ್ಕಾರವನ್ನು ರಾಮನಾಥ್ಪುರದ ಕನಕ ಭವನದಲ್ಲಿ ಮಾಡೋದಕ್ಕೆ ಎಲ್ಲರೂ ತೀರ್ಮಾನಿಸಿದ್ದೇವೆ. ಈ ಸಂಬಂಧಪಟ್ಟಂತೆ ಹೆಚ್ಚು ಅಂಕ ಗಳಿಸಿದಂತಹ ಎಲ್ಲ ಮಕ್ಕಳು ಕೂಡ ಅಪ್ಲಿಕೇಶನನ್ನು ಹಾಕೋದ್ರ ಮೂಲಕ ಈ ಪ್ರತಿಭಾ ಪುರಸ್ಕಾರವನ್ನು ಪಡ್ಕೋಬೇಕು ಅಂತ ಅಂದ್ಬಿಟ್ಟು ಎಲ್ಲ ಮಕ್ಕಳು ಮತ್ತು ಪೋಷಕರಲ್ಲಿ ವಿನಂತಿ ಮಾಡಿಕೊಳ್ತೇವೆ. ಇದಕ್ಕೆ ಸಂಬಂಧಿಸಿದಂತೆ ಪ್ರತಿಭಾ ಪುರಸ್ಕಾರಕ್ಕೆ ಅರ್ಜಿಯನ್ನು ಸಿಗುವಂತಹ ಸ್ಥಳ ಎಲ್ಲಿದೆ ಅಂತಂದರೆ ಅರಕಲಗೂಡಿನಲ್ಲಿ ಕನಕ ಭವನದಲ್ಲಿ ಸಂಕಲ್ಪ ಸ್ಟೋರ್ ಅಂತ ಇದೆ, ಅಲ್ಲಿ ಅರ್ಜಿ ಸಿಗುತ್ತವೆ. ಹಾಗೆಯೇ ಅಲ್ಲಿಗೆ ಮತ್ತೆ ತುಂಬಿದ ಅರ್ಜಿಗಳನ್ನು ವಾಪಸ್ ಕೊಡ್ಬೋದು. ಹಾಗೆ ರಾಮನಾಥ್ಪುರದಲ್ಲಿ ಶ್ರೀ ಲಕ್ಷ್ಮಿ ಮೆಡಿಕಲ್ಸ್ ಅಂತ ಬಿಳುಗುಲಿ ರಸ್ತೆಯಲ್ಲಿ ಇದೆ, ಅಲ್ಲಿ ಕೂಡ ಅರ್ಜಿಗಳು ಸಿಗುತ್ತವೆ. ಅಲ್ಲಿ ಅರ್ಜಿಗಳನ್ನ ಪಡೆದು ಅಲ್ಲಿಗೆ ಮರಳಿ ಕೊಡಬಹುದು. ಎಲ್ಲ ಮಕ್ಕಳು ಮುಖ್ಯವಾಗಿ ಅವರು ಅಂಕಪಟ್ಟಿಯನ್ನ ಇದಕ್ಕೆ ಹಾಕಬೇಕಾಗತ್ತೆ. ಅಂಕಪಟ್ಟಿ ಅಟೆಸ್ಟೆಡ್ ಇದ್ರೆ ಬಹಳ ಒಳ್ಳೆಯದು. ಅದರ ಜೊತೆಗೆ ಜಾತಿಗೆ ಸೇರಿದಂತಹ ಕುರುಬ ಜಾತಿಗೆ ಸೇರಿದಂತಹ ಪ್ರೂಫ್ಗಾಗಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಥವಾ ಅವರು TCಯನ್ನ ಒಂದು ಜೆರಾಕ್ಸ್ ಕೊಟ್ಟರೆ ಸಾಕು, ಜೊತೆಗೆ ಒಂದು ಫೋಟೋವನ್ನು ಕೊಡಬೇಕು. ಇಷ್ಟನ್ನ ಅರ್ಜಿ ಮೂಲಕ ಕೊಟ್ಟು ನಮಗೆ ಅರ್ಜಿ ನಾವು ಮರಳಿ ಕೊಡೋದಕ್ಕೆ 12ನೇ ತಾರೀಕು ಕೊನೆ ದಿನಾಂಕ ಆಗಿರ್ತದೆ. ಯಾಕೆಂದರೆ ನಾವು ಮತ್ತೆ ಕ್ರೋಢೀಕರಣ ಮಾಡಿ ಅದನ್ನು ನಾವು ರೆಡಿ ಮಾಡಬೇಕಾಗಿರೋದ್ರಿಂದ 12ನೇ ತಾರೀಕು ಅಂತಿಮ ದಿನ ಆಗಿರುತ್ತೆ. ಅಷ್ಟರೊಳಗೆ ಎಲ್ಲ ಮಕ್ಕಳು ಕೂಡ ಅರ್ಜಿಯನ್ನು ವಾಪಸ್ ಕೊಡೋದ್ರ ಮೂಲಕ ನಮಗೆ ಈ ಕಾರ್ಯಕ್ರಮಕ್ಕೆ ಒಂದು ತಮ್ಮ ಸಹಕಾರವನ್ನು ನೀಡಬೇಕು ಅಂತ ಈ ಮೂಲಕ ವಿನಂತಿ ಮಾಡ್ಕೊಳ್ತೇವೆ. ಕನಕ ನೌಕರರ ಸಂಘದ ವತಿಯಿಂದ ಏನು ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ದೀವೋ ಈ ಪ್ರತಿಭಾ ಪುರಸ್ಕಾರಕ್ಕೆ ಮಕ್ಕಳು ಅರ್ಜಿ ಸಲ್ಲಿಸಬೇಕಾದ್ರೆ ಕನಿಷ್ಠ 80%ನ ಸ್ಕೋರ್ ಮಾಡಿರ್ಬೇಕಾಗತ್ತೆ. ಅದಕ್ಕಿಂತ ಮೇಲೆ ಇದ್ದಂಥ ಮಕ್ಕಳು ಅರ್ಜಿ ಸಲ್ಲಿಸಬೇಕು. ಅದರ ಜೊತೆಗೆ ಈ ನಮ್ಮ ಎಲ್ಲ ಕುಲಬಾಂಧವರು, ಕುರುಬ ಜನಾಂಗಕ್ಕೆ ಸೇರಿದ ಎಲ್ಲ ಪೋಷಕ ವರ್ಗದವರು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ನಮ್ಮ ಮಕ್ಕಳನ್ನ ಪ್ರೋತ್ಸಾಹಿಸೋದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ದಯಮಾಡಿ ಎಲ್ಲರೂ ಆಗಮಿಸಿ ಮಕ್ಕಳಿಗೆ ಪ್ರೋತ್ಸಾಹ ನೀಡಿ ಅಂತ ಈ ಮೂಲಕ ವಿನಂತಿ ಮಾಡ್ಕೊಳ್ತೇವೆ. ಅದರ ಜೊತೆಗೆ ಇಲ್ಲಿ ಆಯ್ಕೆಯಾದಂತಹ ಮಕ್ಕಳಿಗೆ, ಹೆಚ್ಚು ಅಂಕ ಪಡೆದು ಆಯ್ಕೆಯಾದಂತಹ ಮಕ್ಕಳಿಗೆ ನಾವೇ ಕರೆ ಮಾಡೋದ್ರ ಮೂಲಕ ಅವರಿಗೆ ತಿಳಿಸ್ತೀವಿ. 17ನೇ ತಾರೀಕಿಗೆ ಬಂದು ಈ ಪುರಸ್ಕಾರವನ್ನು ಪಡ್ಕೋಬೇಕು ಅಂತ ವಿನಂತಿ ಮಾಡ್ಕೊಳ್ತೇವೆ. ಧನ್ಯವಾದಗಳು.